ಏನೋ ಬೆಳಗಾವಿ ಗ್ರಾಮಾಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಮ್ ಎಲ್ ಎ ಸಂಜಯ್ ಪಾಟೀಲ್ ಧನಂಜಯ್ ಯಾದವ್ ದೀಪಾ ಕುಡುಚಿ ಹಾಗೆ ನಾಗೇಶ್ ಮಂಡೋಳ್ಕರ್ ಸಾಕಷ್ಟು ಕಾಂಪಿಟೇಷನ್ ಇದೆ ಕಾಂಗ್ರೆಸ್ನಲ್ಲಿ ಕ್ಲಿಯರ್ ಕಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಬಿಜೆಪಿ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಬಿಜೆಪಿ ಪ್ಲಸ್ ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿ ರಮೇಶ್ ಅಣ್ಣ ಜಾರಕಿಹೊಳಿ ಅವರು ಹೌದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಸೋಲಿಸಲೇಬೇಕು ಅಂತ ತೊಟ್ಟು ನಿಂತವರು ನಿಜ ಇಲ್ಲಿ ಸಂಜಯ್ ಪಾಟೀಲ್ ಧನಂಜಯ್ ಜಾಧವ್ ದೀಪಾ ಕುರ್ಚಿ ನಾಗೇಶ್ ಮಂಡೋಳ್ಕರ್ ಎಲ್ಲ ದೀಪಾ ಕುರ್ಚಿ ಪರವಾಗಿ ಅತಿಯಾದ ಲಾಭಿಯನ್ನ ರಮೇಶ್ ಜಾರಕಿಹೊಳಿ ಮಾಡ್ತಾ ಇದ್ದಾರೆ ಇವತ್ತೇನು ಲಕ್ಷ್ಮಿ ಹೆಬ್ಬಾಳ್ಕರ್ ಆಗಿದ್ದಾರೆ ಅದಕ್ಕೆಲ್ಲ ಕಾರಣ ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಅವರ ಆ ಬೆಂಬಲ ಇಲ್ಲದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಇವತ್ತಿನ ಸನ್ನಿವೇಶ ಇಲ್ಲ ಎಲ್ಲಾ ರೀತಿಯಲ್ಲೂ ಅವ್ರಿಗೆ ಸಹಾಯವನ್ನ ಮಾಡಿದ್ದಾರೆ ಇವತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ಅತ್ಯಾಪ್ತ ಬಳಗಕ್ಕೆ ಸೇರ್ಕೊಬಿಟ್ಟವ್ರೆ ನಿಜ ಆಮೇಲೆ ಇನ್ನೊಂದೇನು ಅಂತಂದ್ರೆ ಅಲ್ಲಿ ಲಿಂಗಾಯತ ಜೊತೆ ಮರಾಠ ಪ್ರಭಾವನ್ನ ಬಳಸ್ಕೊಂಡು ತನ್ನ ಕೋಟೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಟ್ಕೊಂಡವ್ರೆ ಇನ್ನು ಯಾರ್ದು ಆಸರಲ್ಲಿದ್ದೀನಿ ಅಂತ ಹೇಳ್ಕೊಳಕ್ಕೆ ಅವ್ರಿಗೆ ಇಷ್ಟ ಇಲ್ಲ ನಾನು ಇಂಡಿಪೆಂಡೆಂಟ್ ರೀ ಅಂತ ಜೊತೆಗೆ ಸಹೋದರನ್ನ ಎಂ ಎಲ್ ಸಿ ಮಾಡ್ಕೊಂಡವ್ರೆ ಹೌದು ಅವರ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಎಂ ಎಲ್ ಸಿ ಚುನಾವಣೆಯಲ್ಲಿ ಗೆಲ್ಸ್ಕೊಂಡಿದ್ದಾರೆ ಇವರು ಸಿಟ್ಗೆ ಅದು ಲಕ್ಕನ್ ಜಾರಕಿಹೊಳಿ ಗೆಲ್ಸ್ಕೊಂಡ್ರು ರಮೇಶ್ ಜಾರಕಿಹೊಳಿ ಇಂಡಿಪೆಂಡೆಂಟ್ ಆಗಿ ಹೌದು ಆದ್ರೆ ರಮೇಶ್ ಜಾರಕಿಹೊಳಿ ಸಿಟ್ಟಲ್ಲಿ ಬಿಜೆಪಿ ಸೋಲ್ತಲ್ಲಿ ನಿಜ ಬಿಜೆಪಿ ಸೋಲಾಯ್ತು ಇಲ್ಲಿ ಏನು ರಮೇಶ್ ಜಾರಕಿಗಳು ಒಂದಾಸೆ ಏನು ಅಂದ್ರೆ ನನ್ನ ರಾಜಕಾರಣ ಬಿಟ್ಟು ಹಾಳಾಗೋಗಿ ನಾನು ಈಕೆನ್ ಸೋಲ್ಸ್ಬೇಕು ಏನ್ ಸಿಟ್ಟು ಅಂತಂದ್ರೆ ಒಂದೇನವ್ರಿಗೆ ಒಂದ್ ಇದ್ದಂಗೆ ಕಾಣ್ತಾ ಇದೆ ನನ್ನನ್ನ ಸಿಲ್ಕ್ಸಕ್ ಟ್ರೈ ಮಾಡಿದ್ರಲ್ಲ ವಿಡಿಯೋ ವಿಚಾರ ಸಿಲ್ಸ್ ಟ್ರೈ ಮಾಡಿದ್ರಲ್ಲ ಅದರಲ್ಲಿ ಮಹಾನಾಯಕನ ಪಾತ್ರ ಇದೆ ಮಹಾನಾಯಕ ಮಹಾನಾಯಕನ್ ಪಾತ್ರ ಇದೆ ಆ ಮಹಾನಾಯಕನ್ಗೆ ನಾಯಕನಿಗೆ ಬೇಕಾದವರು ಕೆಲವರು ಇದಾರೆ ಅವರು ನಾನು ಹಿಂದೆ ಸಹಾಯ ಮಾಡಿದವ್ರೆ ಇವೆಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ಪಿಚ್ ಇದೆ ಯಾರ್ಯಾರು ನನ್ನ ವಿಚಾರದಲ್ಲಿ ಆಟ ಆಡೋರ್ಲಾ ಅವ್ರೆಲ್ಲರೂ ನಾನು ಒಂದ್ಸಲ ಆಟ ತೋರಿಸಬೇಕು ಅಂತ ನಿಂತವ್ರೆ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ನ ಸತತವಾಗಿ ಸೋಲಿಸಬೇಕು ಅಂತ ಹೊರಟಿದ್ದಾರೆ ಬಟ್ ಇಟ್ಸ್ ನಾಟ್ ಈಸಿ ಈಸಿ ಅಲ್ಲ ಹೌದು ಆದ್ರೆ ಯಾವ್ದು ಹೇಳಕ್ ಸಾಧ್ಯ ಇಲ್ಲ ಇಲ್ಲ ಸಾಧ್ಯ ಬಟ್ ಸದ್ಯಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣದಲ್ಲಿ ಮುನ್ನಡೆಯ ಪ್ರತಿದಿನ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಪೋಷಕಾಂಶ ಒದಗಿಸುತ್ತೆ ಆರು ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ರೆ ನಿಮ್ ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆಜಿ ಚಿಕನ್ ಅರ್ಧ ಕೆ ಜಿ ನಾರ್ಗ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ